ಬರ್ರಿ ಬೀಗ್ರ, ಊಟ ಮಾಡೋಣ. ಏ ಬಾಳ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ದಿನೇಶ್ ಅಂದ್ಬಿಟ್ಟು. ಸರ್, ಒಂದು ಮೂಲ ಹಾಸನ್ ಡಿಸ್ಟಿಕ್, ಒಂದು ಚಿಕ್ಕ ಹಳ್ಳಿ, ಹಿರಿಸೇವೆ ಹತ್ರ ಬರುತ್ತೆ. ಸರ್, ನಾವು 2003 ಐ ತಿಂಕ್ 2003 ನಮಗೆ ಅಲ್ಲಿ ಊರಲ್ಲಿ ಸ್ವಲ್ಪ ಕಷ್ಟ ಇತ್ತು. ನಮ್ಮ ಅಂದರೆ ನೋಡಿ, ನಮ್ಮದು ಇಡೀ ನಮ್ಮ ಮನೆ ಒಂದು 50 square feet ಅಲ್ಲಿ ಒಂದು ಗುಡಿಸಲು ಮನೆ ಇದ್ದಿದ್ದು ಊರಲ್ಲಿ. ಹೌದು, 1 square feet ಇಷ್ಟೇ ಇಷ್ಟು ಗುಡಿಸ್ತಿದ್ವಿ ನಮ್ದು. ಅಲ್ಲಿ ನಮಗೆ ಸ್ವಲ್ಪ ಒಂದು ಆಸೆ ಏನಂದ್ರೆ, ನಮ್ಮ ಮನೆ ಕಟ್ಟಬೇಕು, ಒಂದು ನಮ್ಮ ತಾಯಿಗೋಸ್ಕರ ಒಂದು ಮನೆ ಕಟ್ಟಬೇಕು ಅಂತ ಒಂದು ಆಸೆ ಇತ್ತು. ಸೊ ಅದನ್ನ ನಮ್ಮ ತಾಯಿ ಆಸೆನ ನೆರವೇರಿಸ್ಬೇಕಂದ್ಬಿಟ್ಟು ನಾನು ಅಲ್ಲಿಂದ ಏನು ಮಾಡಿದೆ, ಬ್ಯಾಂಗ್ಳೂರಿಗೆ ಬಂದೆ. ಹೋದಕ್ಕೂ ನಮಗೆ ಅಷ್ಟು ಆರ್ಥಿಕವಾಗಿ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ. ಬ್ಯಾಂಗ್ಳೂರಿಗೆ ಬಂದೆ. ಬ್ಯಾಂಗ್ಳೂರಿಗೆ ಬಂದಾಗ ನಮ್ಮ ಬ್ರದರ್ ಒಬ್ಬರಿದ್ರು, ಗಂಗಾಧರ್ ಅಂದ್ಬಿಟ್ಟು, ಅವರು ಇದೇ ಬಿರಿಯಾನಿ ಹೋಟೆಲ್ ಮುಂಚೆನೆ ಮಾಡಿದ್ರು, ಅವರೇ ನನ್ನ ಕೆಲಸಕ್ಕೆ ಸೇರಿಸಿದ್ರು. ಸೊ ನಾನು ಬಂದಾಗ 400 ಸ್ಯಾಲ್ರಿ. ನೆನಪಿದೆ ಸರ್, ಚಿಕ್ಕಪೇಟೆಯಲ್ಲಿ SGS ಗುಂಡು ಪಲಾವ್ ಅಂತ. ಏನು ಕೆಲಸ ಮಾಡ್ತಿದ್ರಿ ಅಲ್ಲಿ? ಆಚೆ ಕ್ಲೀನಿಂಗು ಸರ್, ಆಚೆ ಕ್ಲೀನಿಂಗ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ದೆ. ನಾವಿರೋ ಪರಿಸ್ಥಿತಿ ನೋಡಿದ್ರೆ, ನಮಗೆ ಮಲಗಕ್ಕೆ ನೀಡಕ್ಕೆ ಕಾಲ್ ನೀಡಕ್ಕೆ ಜಾಗ ಇಲ್ಲ. ನಮಗೆ ಕಾಲ್ ನೆಟ್ಕೊಂಡು ಮಲ್ಕೊಳಕ್ಕಾಗಲ್ಲ. ಈಗ ಯಾರೋ ಒಬ್ರು ಕರಿಬೇಕು ನೆಂಟ್ರನ್ನ ಅಂದ್ರೆ ಮಲ್ಕೊಳಕ್ ಜಾಗ ಇಲ್ಲ. ತುಂಬಾ ಪರಿಸ್ಥಿತಿ. ಆಮೇಲೆ ನಮ್ಮ ತಾಯಿ ಎಷ್ಟೋ ಸಲ ಅನ್ನ ಊಟ ಮಾಡಿದೆ, ಅವರೇ ಮುದ್ದೆ ಊಟ ಮಾಡಿ ಅನ್ನ ಊಟ ಮಾಡ್ಬಿಟ್ರೆ ನನ್ನ ಮಗಂಗಿರಲ್ವಲ್ಲ ಅಂತ ಅನ್ನ ಉಳಿಸಿ ಅನ್ನ ಕೊಟ್ಟಿದ್ದಾರೆ ನಮ್ಮ ತಾಯಿ. ಅಷ್ಟು ಕಷ್ಟದಲ್ಲಿ ಬೆಳೆಸಿದ್ದಾರೆ ನಮ್ಮ. ಹಾಗಾಗಿ ಈಗ ಓದಿ ಏನು ಸಾಧಿಸ್ಬೇಕು ಅನ್ನೋದು ನಮ್ಗೆ ಆ ಚಿಕ್ಕ ಏಜಲ್ಲಿ ಓದಿ ಏನು ಸಾಧಿಸ್ಬೇಕು, IAS IPS ಆಗ್ಬೇಕು ಅನ್ನೋದು ಮೈಂಡ್ ಥಾಟ್ ಇರಲಿಲ್ಲ. ನಾನು ದುಡಿದು ನಮ್ಮ ಅಮ್ಮಗೆ ಏನಾದ್ರು ನಾನು ಏನಾದ್ರು ಒಂದು ಮನೆ ಕಟ್ಟಬೇಕು, ನಾನು ಏನಾದ್ರು ಒಂದು ಮಾಡ್ಬೇಕು ಅನ್ನೋದು ಒಂದು ಆ ಏಜಲ್ಲಿ ಬಂತು ನನಗೆ. ಸರಿ ಆಯ್ತು ಅಂದ್ಬಿಟ್ಟು ನಮ್ಮ ಅಣ್ಣನ ಜೊತೆ ಬೆಂಗಳೂರಿಗೆ ಸ್ಟ್ರೈಟ್ ಬಂದ್ಬಿಟ್ಟೆ. ಎಲ್ಲ ಕೆಲಸ ಮಾಡ್ಬಿಟ್ಟೆ ಸರ್. ಈಗ ನಿಮಗೆ ವಾಣಿ ವಿಲಾಸು ಇದ್ರ ಹತ್ರ ಗೊತ್ತಲ್ಲ, ವಾಣಿ ವಿಲಾಸ್ ಹಾಸ್ಪಿಟ್ಲು, ಅಲ್ಲಿ ಚಪ್ಪಲಿ ಮಾರೋದಕ್ಕೆ ಟೀನು ಮಾರ್ಬಿಟ್ಟೆ, ಈ ಲಾಡ್ಜಲ್ಲಿ ಕೆಲವು ಬಾತ್ರೂಮು ತೊಳೆದಿದ್ದು, ಎಲ್ಲ ಕೆಲಸ ಎಲ್ಲ ಥರದಲ್ಲಿ ಕಷ್ಟ ಬಿದ್ದುಬಿಟ್ಟು ಕೊನೆಗೆ ಏನು ಬಂದೆ, ಏನೂ ಮಾಡೋಕ್ಕಾಗಲಿಲ್ಲ, ಏನೂ ಮಾಡೋಕ್ಕಾಗಲಿಲ್ಲ ಅನ್ನೋ ಒಂದು ಕೊರಗು ಸಿಕ್ಕಾಬಿಟ್ಟೆ ಕಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಬೆಂಗಳೂರಿಂದ ಬಂದೆ ನಾನು, ಏನೋ ಒಂದು ಮನೆ ಕಟ್ಟೋಣ, ಏನೋ ಒಂದು ಸಾಧಿಸೋಣ, ನಮ್ಮ ಅಮ್ಮನಿಗೊಂದು ಏನೋ ಒಂದು ಆಸರೆ ಆಗೋಣ ಅನ್ನೋದು, ನಮ್ಮ ಫ್ಯಾಮಿಲಿಗೆ ಒಂದು ಇದು ಮಾಡೋಣ, ಏನೋ ಬಂದು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ತುಂಬ ವರ್ಷ ಹಂಗೆ ಸಫರ್ ಆಯಿತು, ಹಂಗೆ ಹಾಳು ಮಾಡ್ಕೊಂಡೆ ಟೈಮ್ನ ತುಂಬ ವರ್ಷ. ಆದಮೇಲೆ ನಮ್ಮ ಬ್ರದರು, ನಾವು ಎಲ್ಲ ನಮ್ಮ ಅಣ್ಣ ಇಬ್ಬರು ಇದ್ದಾರೆ, ಅವ್ರು ತುಂಬ ಸಾಥ್ ಕೊಟ್ಟರು. ಆಮೇಲೆ ನಮ್ಮ ತಾಯಿ ಹೆಚ್ಚಿನ ಸಾಥ್ ಕೊಟ್ಟರು. ಎಲ್ಲ ಸೇರಿ ಒಂದು ಹೋಟೆಲ್ ಸ್ಟಾರ್ಟ್ ಮಾಡಿದ್ವು. ಎಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು? ಬಸವೇಶ್ವರ. ಸೆಕೆಂಡ್ ಸ್ಟಾರ್ಟ್ ಮಾಡಿದ್ದು ಈ ಕೋರ್ಮಂಗಲ. ಕೋರ್ಮಂಗಲ? ಎಸ್, ಹೌದು. ಇದು ಶುರು ಮಾಡಿ ಎಷ್ಟು ವರ್ಷ ಆಯಿತು? ಇದು ಒಂದು
ಎಂಟರಿಂದ 9 ವರ್ಷ ಆಗಿರ್ಬೇಕು ಸರ್. ನಮ್ದು ಒಂದೇ ಕಾನ್ಸೆಪ್ಟ್ ಇದು, ನಮ್ಮ ಕ್ವಾಲಿಟಿ ನಮ್ಮ ಟೇಸ್ಟ್ ಚೆನ್ನಾಗಿದ್ರೆ ಜನ ಬರ್ತಾರೆ, ಇಷ್ಟೇ ನಾವು ಥಿಂಕ್ ಮಾಡಿದ್ದು. ನಾವು ಒಳ್ಳೆ ಫುಡ್ ಕೊಟ್ಟರೆ ಜನ ಯಾಕೆ ಬರಲ್ಲ, ಬಂದೇ ಬರ್ತಾರೆ. ಸ್ವಲ್ಪ ಲೇಟ್ ಆಗ್ಬೋದು ಸರ್, ಇವತ್ತೆಲ್ಲ ಒಂದು 6 ತಿಂಗಳು ಟೈಮ್ ತೊಗೋಬೋದು, ಬರ್ತಾರೇನೋ ಒಂದು ನಂಬಿಕೆ ಇತ್ತು. ನಮ್ಮ ಪ್ರಾಡಕ್ಟ್ ನಮ್ಮ ಬಿರಿಯಾನಿ ಬಗ್ಗೆ ನಮ್ಗೆ ಗೌರವ. ಈಗ ನೋಡಿ, ನೀವು ಹೇಳ್ಬೋದು, ಕೆಲವರು ಆಗ್ಬೋದು, ವಿಡಿಯೋ ನೋಡಿದವರಾಗಲಿ ನೀವೇ ಆಗಲಿ ಹೇಳ್ಬೋದು, ಏನಪ್ಪ ಅವ್ರ ಬಿರಿಯಾನಿ ಅವ್ರು ಹೊಗಳ್ತಾರೆ ಅಂತ. 100% ಹೊಗಳ್ತಾ ಇಲ್ಲ ನಾನು, 100 ನಾನು ಇವಾಗ ನಿಮಗೂ ಹೇಳಲ್ಲ. ನಾನು ಬಿರಿಯಾನಿ ಸರ್ ನೀವು ಹೊಗಳಿ ಅಂತ ನಾನು ಯಾರಿಗೂ ಹೇಳಲ್ಲ. ನೀವು ಬನ್ನಿ, ಟೇಸ್ಟ್ ಮಾಡಿ, ಆಮೇಲೆ ಹೇಳಿ. ಎಸ್, 100% ಸರ್. ಇಲ್ಲಾಂದ್ರೆ ನಾನು 400 ರೂಪಾಯಿ ಇರೋದನ್ನು ಇವತ್ತು 100,000 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಹೆಂಗೆ ಸಾಧ್ಯ? ಎಷ್ಟು ಬಂಡವಾಳದಿಂದ ಶುರು ಮಾಡಿದ್ರು? ಇಲ್ಲಿ ಒಂದು 8-10 ಲಕ್ಷ ಶುರು ಮಾಡೋದು ಸರ್. ಬಿರಿಯಾನಿ ಏನು ಸರ್ ಸ್ಪೆಷಲ್? ಆ್ಯಕ್ಚುಲಿ ಸುಮ್ಮನೆ ಎಲ್ಲ ಕಡೆ ಬಿರಿಯಾನಿ ನೋಡಿರಿ. ಹೌದು, ಈಗಂತೂ ತುಂಬ ಬಿರಿಯಾನಿ 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 ಆಗ್ಬಿಟ್ಟಿದೆ. ಅದ್ರಾಗ ದೊನ್ನೆ ಬಿರಿಯಾನಿ ಅಂತೂ ಎಲ್ಲ ಕಡೆ, ಮುಂಚೆ ಆಂಬಾರ್ ಐತಿ, ಈಗ ದೊನ್ನೆ ಬಿರಿಯಾನಿ ಅಂತ ಸ್ಟಾರ್ಟ್ ಮಾಡ್ಕೊಂಡು ಮಾಡ್ಯಾರೆ ಎಲ್ಲ. ಎಲ್ಲರೂ ಕೆಮಿಕಲ್ ಯೂಸ್ ಮಾಡ್ತಾರೆ. ಕೆಮಿಕಲ್ ಅಂದ್ರೆ ಏನು? ಕೆಮಿಕಲ್ ಅಂದ್ರೆ ಏನು? ಪಾಯ್ಸನ್ ಅಲ್ಲ, ಈ ಅಡಿಗೆ ಸೋಡಾ ಮತ್ತೆ ಸಾಲ್ಟ್ ಪೌಡ್ರು ಅದೇನು ಸಮಥಿಂಗ್ ಏನೋ ಹೇಳ್ತಾರೆ, ಅದೆಲ್ಲ ಬರ್ತದೆ, ಅದೆಲ್ಲ ಯೂಸ್ ಮಾಡ್ತಾರೆ. ಈ ನಮ್ಮ ಬಿರಿಯಾನಿ ಸ್ಪೆಷಲ್ ಏನಂದ್ರೆ ಪ್ಯೂರ್ ಆರ್ಗ್ಯಾನಿಕ್ ಐಟಮ್ಗಳನ್ನ ನಾವೀಗ ನಾವೇ ಹೋಗಿ ಕಂಪ್ಲೀಟ್ ಆಗಿ ಮಾರ್ಕೆಟಲ್ಲಿ ಏನು ಬೇಕು ಅದಕ್ಕೆ, ಬೆಳ್ಳುಳ್ಳಿ ಬೇಕಾ, ಶುಂಠಿ ಬೇಕಾ, ಏನು ಬೇಕು ಅದಕ್ಕೆ ಪರ್ಚೇಸ್ ಮಾಡಿ, ನಾವೇ ಖುದ್ದಾಗಿ ನಾವು ಮುಂದೆ ನಿಂತು ಪರ್ಚೇಸ್ ಮಾಡಿ, ಆಮೇಲೆ ನಾವೇ ಈ ಮಸಾಲಾ ಪೌಡ್ರ್ ಇದೆಯಲ್ಲ, ಆ ಪೌಡ್ರ್ ನಾನು ನಿಮಗೆ ತೋರಿಸ್ತೀನಿ. ಆ ಪೌಡ್ರನ್ನ ನಾವೇ ಮಾಡೋದು ಮನೇಲಿ, ನಮ್ಮ ಮನೇಲೇ ಮಾಡ್ಕೊಂಬಂದು ಕಂಪ್ಲೀಟ್ ಹೋಮ್ ಮೇಡ್ ಮಸಾಲಾ ಅದು. ಸರ್, ಕ್ಷತ್ರಿಯ ಕಬಾಬ್ ಬಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ, ಅದೇನಂದ್ರೆ ಡಿಫ್ರೆಂಟ್ ಸ್ಟೈಲು. ಮಟನ್ ಡ್ರೈ ಫ್ರೈ ಚೆನ್ನಾಗಿರುತ್ತೆ, ಆಮೇಲೆ ಲಾಲಿಪಪ್ಪು ಚೆನ್ನಾಗಿರುತ್ತೆ. ಸರ್, ನಮ್ಮಲ್ಲಿ ಸಿಗೋ ಪ್ರಾಡಕ್ಟ್ ಎಲ್ಲ ಚೆನ್ನಾಗಿರುತ್ತೆ, ಬಂದು ನೀವು ಒಂದ್ಸಲ ಟೇಸ್ಟ್ ಮಾಡಿ ಹೇಳ್ಬೇಕು. ಗುಂಟೂರು ಚಿಕನ್ ಇದೆ, ಆಮೇಲೆ ಚಿಕನ್ ಚಿಲ್ಲಿ ಇದೆ. ಚಿಕನ್ ಚಿಲ್ಲಿ ಸರ್ ಡಿಫ್ರೆಂಟ್ ಸ್ಟೈಲ್, ಮರಾಠಿ ಸ್ಟೈಲ್ ಇದು. ಆಮೇಲೆ ನಾಟಿ ಅಂತ ಹಾಕೊಂಡಿರ್ತಾರೆ ಸರ್ ಎಲ್ಲ ಕಡೆ ನೋಡಿದೀವಿ. ಹೌದು ಸರ್, ನಿಮ್ದು ಪಕ್ಕ ನಿಜಕ್ಕೂ ಪಕ್ಕ ನಾಟಿನ ಸರ್? 20 ನಮ್ದು 100. ಈಗ ನಾನು ಹೇಳ್ತೀನಿ ಸರ್, ನಿಜವಾಗ್ಲೂ 100% ನಾಟಿ ಸ್ಟೈಲ್ ಅಂತೀನಿ. ಸೊ ನೀವು ಅದನ್ನ ಹೇಳ್ತೀರಾ, ಬಟ್ ಜನ ಆದರೆ ನಾನು ಹೇಳೋದೇ ಆದರೆ ಬನ್ನಿ ನೀವು ಟೇಸ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ನಾಟಿ ಸ್ಟೈಲ ಇಲ್ವ ಅಂತ. ಈಗ ಸುಮ್ಮನೆ ಬೋರ್ಡ್ ಅಲ್ಲ, ನಾನು ಅವಾಗಲೇ ಹೇಳಿದೆ, ನಿಮಗೆ ಬೋರ್ಡ್ ಹಾಕೋದು ದೊಡ್ಡ ವಿಷಯ ಅಲ್ಲ. ನಾಟಿ ಸ್ಟೈಲು ನಾನು ಹೋಮ್ ಮೇಡ್ ಮಸಾಲ ಅಲ್ಲ. ಬನ್ನಿ, ರಿಯಾಲಿಟಿ ಚೆಕ್ ಮಾಡಿ ಒಂದ್ಸಲ, ಚೆಕ್ ಮಾಡಿ ಒಂದ್ಸಲ, ಅದ್ರಲ್ಲಿ ಏನಾಗಲ್ಲ. ಒಂದ್ಸಲ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಅವ್ರು ನಾನು ಇಲ್ಲೇ ಇರ್ತೀನಿ, ಕೇಳಿ ನಮ್ಮ ನಾಟಿ ಸ್ಟೈಲ್ ಅಲ್ಲ. ಸೆಲಿಬ್ರಿಟಿಗಳು ಹೌದು ಸರ್, ಕೆಲವು ನಮ್ಮ ಸೆಲೆಬ್ರಿಟಿಗಳು ಬಂದಿದ್ರು. ನಮ್ಮ ಮಂಡ್ಯದ ಅಂಬರೀಷ್ ಅಣ್ಣವರು, ಅವ್ರಿಗೆ ತುಂಬ ಇಷ್ಟ ಈ ಬಿರಿಯಾನಿ ಅಂದರೆ. ಎಷ್ಟೋ ಸಲ ಅವ್ರ ಮನೆಗೂ ಕಳಿಸಿದ್ದೀವಿ. ನಮ್ಮ ಹೋಟೆಲ್ ಓಪನಿಂಗ್ ಎಲ್ಲ ಅವರೇ ಮಾಡಿದ್ದಾರೆ, ಮತ್ತು ಅವರ ಮಗ ಅಭಿಷೇಕ್ ಅವರೂ ಅಷ್ಟೇ, ಅವ್ರಿಗೂ ತುಂಬ ಇಷ್ಟ ಈ ಬಿರಿಯಾನಿ ಅಂದರೆ. ಆಮೇಲೆ ಧ್ರುವ ಸರ್ಜ್ ಅವರೂ ಟೇಸ್ಟ್ ಮಾಡಿದ್ದಾರೆ, ಅವರು ಓಪನಿಂಗ್ ಬಂದಿದ್ದಾರೆ. ಪುನೀತ್ ರಾಜ್ಕುಮಾರ್ ಮನೆಗೂ ಅವ್ರಿಗೂ ಒಂದ್ಸಲ ನಾವು ಕಳಿಸ್ಕೊಟ್ಟಿದ್ದೀವಿ. ಹೌದು, ಅಶ್ವಿನಿ ಮೇಡಮ್ ಅವರು, ಅವಾಗ ಸತೀಶ್ ಅಂದ್ಬಿಟ್ಟು ಒಬ್ರು ಇದ್ರು ನಮ್ಮ ಫ್ರೆಂಡು, ಅವರು ಅಶ್ವಿನಿ ಮೇಡಮ್ ಅವ್ರಿಗೆ ಚೆನ್ನಾಗಿ ಪರಿಚಯ ಇದ್ರು. ಅವಾಗ ನಾನು ತುಂಬ ಇಷ್ಟ ಪುನೀತ್ ರಾಜ್ಕುಮಾರ್ ಅಂದೆ, ಒಂದ್ಸಲ ಟೇಸ್ಟ್ ಮಾಡಿಸ್ಲೇಬೇಕು ಪುನೀತ್ ಸರ್ಗೆ ಅಂತ ಹೇಳಿ ಅವ್ರಿಗೂ ಒಂದ್ಸಲ ಟೇಸ್ಟ್ ಮಾಡಿಸಿದ್ದೆ. ಅವರು ಅಪ್ರಿಷಿಯೇಟ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡಿದರು. ಆಮೇಲೆ ಶಿವರಾಜ್ಕುಮಾರ್ ಅವ್ರಿಗೂ ಒಂದು 2 ಸಲ ಕೊಟ್ಟಿದ್ದೆ ಅವ್ರಿಗೆ ದಸರಾದಲ್ಲಿ. ಅವರು ಒಂದು ಅವ್ರ ಇಡೀ ಟೀಮ್ಗೆ, ಅವ್ರದ್ದೊಂದು ಟೀಮ್ ಇದೆ ಶೂಟಿಂಗ್ ಟೀಮು, ಅವ್ರ ಇಡೀ ಟೀಮ್ಗೆ ವರ್ಷಕ್ಕೊಂದ್ಸಲ ನಾರ್ಮಲಾಗಿ ಕೊಡಿಸ್ತಾ ಇರ್ತಾರೆ, ವರ್ಷಕ್ಕೊಂದ್ಸಲ ಏನೋ ಸ್ಪೆಷಲಾಗಿ ಅವರೇ ಕೈಯಾರೆ ಎಲ್ಲ ಬಡಿಸಿ ಇದು ಮಾಡ್ತಾರೆ, ನಾನು ಕಣ್ಣಾರೆ ನೋಡಿದ್ದು. ಆಮೇಲೆ ಶಿವಣ್ಣವ್ರದ್ದು ಇನ್ನೊಂದು ಏನಂದರೆ, ತರಿಸಿದ್ಮೇಲೆ ಅಣ್ಣ ನಮಗೆ ಬಿಲ್ ಬೇಡ ಬಿಡಿ ಅಣ್ಣ, ನೀವು ತಿಂದ್ರೇ ಸಾಕು ನಮ್ಮ ಬಿರಿಯಾನಿಂದು. ಏಯ್ ಹಂಗೆಲ್ಲ ಇಲ್ಲಮ್ಮ, ಬಿಲ್ ತೊಗೊಳಂಗಿದ್ರೆ ಬಿರಿಯಾನಿ ಕೊಡಿಲ್ಲ ತೊಗೊಂಡ್ರು ಅಂತೇಳಿ ಬೈದರು ಶಿವಣ್ಣವ್ರು. ಒಂದ್ಸಲ ಅಂಬರೀಷ್ ಅಣ್ಣವರು ಅಷ್ಟೇ, ಒಂದ್ಸಲ ಫಸ್ಟ್ ಟೈಮು ಯಾವುದೋ ಒಂದು ಹೋಟೆಲಲ್ಲಿದ್ರು, ಹೋಟೆಲಿಗೆ ಕೊಟ್ಟಿದ್ದೆ, ತೊಗೊಂಡೋಗಿ ಕೊಟ್ಟೆ, ಬಿಲ್ ಬೇಡಣ ಅಂತ ಇದೆ. ಏಯ್ ನನ್ಗೆ ಯಾಕೋ ಫ್ರೀಯಾಗಿ ಕೊಡ್ತೀಯಾ, ನನಗಿದೆ, ಇಲ್ಲದೆ ಇರೋರಿಗೆ ಕೊಡು, ನನ್ನ ಹತ್ರ ಇದೆ ತಗೋ ಅಂತೇಳಿ ನನಗೆ ಒಂದು 500 ರೂಪಾಯಿ ಟಿಪ್ಸ್ ಕೊಟ್ಟು ಎಕ್ಸ್ಟ್ರಾ ಕೊಟ್ಟು ಬೈದು ಕಳಿಸಿದ್ರು. ಸರ್ ಮುಂಚೆ ನಾವು ಸ್ಟಾರ್ಟ್ ಮಾಡಿದಾಗ ತುಂಬ ಕಮ್ಮಿ ಇತ್ತು, ಈಗ ನಿಮಗೆ ಗೊತ್ತಿರೋಂಗೆ ಕೋರ್ಮಂಗಲ ಇಸ್ ವೆರಿ ಕಾಸ್ಟ್ಲಿಯೆಸ್ಟ್ ಏರಿಯಾ ನೀವು ಹೇಳ್ದಂಗೆ. ಬಟ್ ಇಲ್ಲಿ ಏರಿಯಾ ಇರೋದ್ರಲ್ಲೇ ಬೆಸ್ಟ್, 120 ರುಪೀಸ್ ಚಿಕನ್ ಬಿರಿಯಾನಿ, 180 ರುಪೀಸ್ ಮಟನ್ ಬಿರಿಯಾನಿ, ಸ್ಟಾರ್ಟರ್ಸ್ ಎಲ್ಲ 100 ರುಪೀಸ್ ಇಟ್ಟಿ, ಎಲ್ಲ 100 ಯಾವ್ದಾನ ತಗೊಳ್ಳಿ 100 ರುಪೀಸ್ ಇಟ್ಟಿ. ಸರ್ 400 ರೂಪಾಯಿ ಕೆಲಸ ಮಾಡಿದ ಹುಡುಗ ಇವತ್ತು ಎಷ್ಟು ಜನ ಕೆಲಸ ಕೊಟ್ಟಿದ್ದಾರೆ ಸರ್? ಸರ್ ಇವತ್ತು ನಮ್ಮ ಇದು ನಾನು ಒಬ್ಬನಕ್ಕಿಂತ ನಮ್ಮ ಬ್ರದರ್ ನಾನು ಇಬ್ರು ಸೇರಿ, ನಮ್ಮ ಅವರೆಲ್ಲ ಸೇರಿ, ಅವರಿಬ್ರು ಮೂರು ಜನ ಸೇರಿ ಇವತ್ತು ಒಂದು 400 ಜನದ ಮೇಲೆ ಕೆಲಸ ಕೊಟ್ಟಿದ್ದೀವಿ ಸರ್. ಸರ್ ಹಾಂ ಕೇಳಿ, ಎಲ್ರಿಗೂ ಒಂದು ಕುತೂಹಲ, ಹುಡುಗರಿಗೆ ಎಷ್ಟು ಬಂಡವಾಳ ಹಾಕಿದ್ದಾರೆ
ಮತ್ತು ತಿಂಗಳಿಗೆ ಎಷ್ಟು ಇನ್ಕಮ್ ಅವ್ರಿಗಿದೆ ಅನ್ನೋ ಪ್ರಶ್ನೆ. ಸರ್, ಇಷ್ಟೇ ಬಂಡವಾಳ ಹಾಕಿದ್ರೆ ಇಷ್ಟೇ ದುಡಿತೀವಿ ಅಂತ ಅಲ್ಲ, ಇದು ಡೆಡಿಕೇಶನ್ ಇಂಪಾರ್ಟೆಂಟು. ನಾವು ಮಾಡೋ ಕೆಲಸ ದಾರಿ, ಇದು ಒಳ್ಳೆ ದಾರಿ. ಒಟ್ಟಿನಲ್ಲಿ ಅದಕ್ಕಿಂತ ಖುಷಿ ವಿಚಾರ ಏನಂದ್ರೆ ನಾನು ಕುಟುಂಬಗಳು ಬದುಕ್ತಾ ಇದೆ. ಹೌದು ಹೌದು ಅಲ್ವಾ, ಅದ್ರ ಜೊತೆಗೆ ನಿಮ್ಮ ಕುಟುಂಬನು ಚೆನ್ನಾಗಿದೆ. ಹೌದು, ನಿಮಗಿದು ಅನ್ನ ಸೇವೆ ಅನ್ನ ಕೊಟ್ಟಿದೆ. ಹೌದು 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 ಅಲ್ವಾ ಸರ್? ಹೌದು, ಡೆಫಿನೆಟ್ಲಿ ಸರ್. ಇದು ಒಂದು ನನ್ನ ಹೊಟ್ಟೆ ತುಂಬಿಸೋದಲ್ದೇ ನನಗೆ ಒಂದು ಈ ರೀತಿ ಸಮಾಜ ಸೇವೆ ಮಾಡಿರೋದು ನನ್ನ ಸಿಕ್ಕಿರೋ ನನ್ನ ಪುಣ್ಯ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಎಲ್ಲರಿಗೂ ಸಿಗೋಲ್ಲ, ಕೆಲವು ಟೈಮು ದುಡ್ಡು ಕೊಟ್ಟು ಅವರು ತೊಗೊಳ್ತಾರೆ, ಅದು ಬೇರೆ ವಿಷಯ. ಬಟ್ ಅನ್ನ ನಾ ಜನಕ್ಕೆ ನಾವು ಸರ್ವ್ ಮಾಡೋದಿದೆಯಲ್ಲ, ಕೊಡೋದಿದೆಯಲ್ಲ, ಇದು ಒಂದು ಒಳ್ಳೆ ದಾರಿ. ಇದು ಇದು ಸಮಾಜದಲ್ಲಿ ಒಂದು ಒಳ್ಳೆ ದಾರಿ. ಈ ದಾರಿ ಸಿಕ್ಕಿರೋದು ನನ್ನ ಪುಣ್ಯ, ಯಾವುದೋ ನಮ್ಮ ತಂದೆ ತಾಯಿದು ಪುಣ್ಯ ಅಂತ ನಾನು ಭಾವಿಸ್ತೀನಿ ಸರ್. ಹಂಗೆ ಸರ್, ಇದು ಟೈಮಿಂಗ್ ಏನು ಸರ್ ಹೋಟೆಲ್? ಸರ್, ಹೋಟೆಲ್ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಿಗ್ಗೆ 11-4, ಈವ್ನಿಂಗ್ 7-11. ಹಾಲಿಡೇ ಸರ್, ಮಂಡೆ ಹಾಲಿಡೇ. ಮಂಡೆ ಹಾಲಿಡೇ, ಎವ್ರಿ ಮಂಡೆ ಹಾಲಿಡೇ. ಹೌದು ಸರ್. ಆಮೇಲೆ ಸರ್ವಿಸ್ ಡೋಂಟ್ ಯು ಹಾಂ ಎಸ್ ಸರ್, ಆರ್ಡ್ರ್ ಮಾಡಿದರೆ ಸ್ವಿಗ್ಗಿನಲ್ಲಿ ಆನ್ಲೈನ್ ಇದೆ, ಝೊಮ್ಯಾಟೋದಲ್ಲಿ ಇದೆ, ನನ್ನ ನಂಬರ್ ನಿಮಗೆ ಇದರಲ್ಲಿ ಕೊಟ್ಟಿರ್ತೀನಿ. ಆರ್ಡ್ರ್ ಮಾಡಿದರೆ ನಾವು ಡೋರ್ ಡೆಲಿವರಿ ಕೂಡ ಮಾಡೋಣ. ಈಗ ಸದ್ಯಕ್ಕೆ ಕೆಲವು ಏರಿಯಾಗಳು ಮಾತ್ರ ನಮ್ಮ ಔಟ್ಲೆಟ್ಗಳು ಸರ್ವಿಸಲ್ಲಿ ಇದ್ದಾವೆ. ವಿಜಯನಗರ ಇದೆ, ಶ್ರೀನಗರ್ ಇದೆ, ಪ್ಯಾಲೇಸ್ ಗುಟ್ಟಳ್ಳಿ ಇದೆ. ಇವತ್ತು ಬಿಟ್ಟರೆ ಇದು ಕೋರ್ಮಂಗ್ಲ 7th ಬ್ಲಾಕ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕೋರ್ಮಂಗ್ಲ ಸರೌಂಡಿಂಗ್ಸಲ್ಲಿ ಈ ಬಿರಿಯಾನಿ ಮನೆ ಮಾತ್ರ ಸ್ವಲ್ಪ ಟೇಸ್ಟಲ್ಲಿ ಚೆನ್ನಾಗಿರುತ್ತೆ, ಮತ್ತು ಪ್ರೈಸು ಅಷ್ಟೇ ಅಫೋರ್ಡೆಬಲ್ ಪ್ರೈಸಲ್ಲಿ ಇರುತ್ತೆ. ನಮಗೆ ಈಗ ಯಾವುದಾದ್ರು ಬರ್ಡೇ ಪಾರ್ಟಿ ಇಲ್ಲ ಏನೇ ಒಂದು ಸೆಲೆಬ್ರೇಷನ್ಸು ಫ್ರೆಂಡ್ಸ್ ಜೊತೆ ಮಾಡಬೇಕಂದ್ರೂ ಚೆನ್ನಾಗಿರೋ ಪ್ಲೇಸ್. ಮೇಯ್ನಾಗಿ ಮಟನ್ ಬಿರಿಯಾನಿ ಟ್ರೈ ಮಾಡಿ, ಸೂಪರಾಗಿದೆ. ಸೂಪರಾಗಿರುತ್ತೆ, ಬೇರೆ ಲೆವೆಲ್. ಮಟನ್ ಬಿರಿಯಾನಿ ಚೆನ್ನಾಗಿರುತ್ತೆ, ಮತ್ತು ಕಬಾಬ್, ಕ್ಷತ್ರಿಯ ಕಬಾಬ್ ಚೆನ್ನಾಗಿರುತ್ತೆ. ಸೊ ಎರಡು ಟ್ರೈ ಮಾಡಿ. ಎಲ್ಲ ಹೋಟ್ಲಿಗೂ ಬರ್ತೀವಿ, ಬುಕ್ ಮಾಡಿ ಮನೆಗೂ ತರಿಸ್ಕೋತೀವಿ ನಾವು. ಚೆನ್ನಾಗಿರುತ್ತೆ. ಏನು ಚೆನ್ನಾಗಿರುತ್ತೆ ಮೇಡಮ್ ನಿಮಗೆ? ನಮ್ಗೆ ಫಸ್ಟ್ ಇಷ್ಟ ಆಗೋದೆ ಬಿರಿಯಾನಿ. ಬಿರಿಯಾನಿ ಬಿರಿಯಾನಿಂದೇ ನಮ್ಗೆ ಇಷ್ಟ ಆಗೋದು. ಏನು ನಮ್ಮ ಬಿರಿಯಾನಿ ಇಲ್ಲಿ ಸ್ಪೆಷಲ್? ಏನು ಇಲ್ಲಿ ಸ್ಪೆಷಲ್ ಏನು ಅಂದರೆ, ಇವರೇ ಮಸಾಲೆ ರೆಡಿ ಮಾಡಿ ಇವರೇ ಬಿರಿಯಾನಿ ಮಾಡ್ತಾರಲ್ಲ, ಅದು ನಮ್ಗೆ ಇಷ್ಟ. ನಾನು ಆಲ್ಮೋಸ್ಟ್ 5 ಇಯರ್ಸ್ ಇಂದನೂ ಬರ್ತಾ ಇದ್ದೀನಿ. ಈಗ ನಾನು ಮದುವೆ ಆಗ ಮುಂಚೆನೂ ಬರ್ತಾ ಇದ್ದೆ, ಮದುವೆ ಆದ್ಮೇಲೂ ಬರ್ತಾ ಇದ್ದೀನಿ ನಾನು. ಇಲ್ಲಿ ಬಿರಿಯಾನಿ ಬಿಟ್ಟರೆ ಮತ್ತೇನು ಇಷ್ಟ ನಿಮಗೆ? ಬಿರಿಯಾನಿ ಬಿಟ್ಟರೆ ನಾನು ಕಬಾಬ್ ಇಷ್ಟ. ಕಬಾಬ್ ಇಷ್ಟ. ಆಮೇಲೆ ಪೆಪ್ಪರ್ ಚಿಕನ್ ಇಷ್ಟ ನನಗೆ. ಬಹುತ ಅಚ್ಚಿ, ಕಲರ್ ಭೀ ಅಚ್ಚ ಮಸ್ತ್ ಸಬ್ಜಿ, ರೈತಾ ಭೀ ಅಚ್ಚ ಕಬಾಬ್ ಭೀ ಅಚ್ಚ ಹಮ್ ತೋ ಬಿರಿಯಾನಿ ಖಾಯೆ ನಾ ಬಿರಿಯಾನಿ ಅಚ್ಚ ಲಗ ಬಿರಿಯಾನಿ ಅಚ್ಚ ಬಹುತ್ ಮಸ್ತ್. ಆಗಿರೋ ಅನುಭವನ ಹಂಚ್ಕೋತಾ ಇರೋದು ನಾನು. ಈ ಅನುಭವದಲ್ಲಿ ಏನಂದ್ರೆ, ಟೈಮ್ ವೇಸ್ಟ್ ಮಾಡಬೇಡಿ, ದುಡಿರಿ, ಏನಾದರೂ ಒಂದು ಸಾಧಿಸಿ. ಆಗಲ್ಲ ಅಂತ ಕೈ ಕಟ್ಟರೆ ಯಾವತ್ತೂ ಕೂರಬೇಡಿ. ಇವತ್ತು 10 ರೂಪಾಯಿ ಲಾಸ್ ಆದರೆ ನಾನು 20 ರೂಪಾಯಿ ಬರೋಕ್ಕೆ ಲಾಸ್ ಆಗಿದೆ ಇವತ್ತು ಅಂತ ತಿಳ್ಕೊಳ್ಳಿ. ಅಂದರೆ ಇವತ್ತೇನು 10 ರೂಪಾಯಿ ಲಾಸ್ ಆಯಿತು, ಫಾರ್ ಎಕ್ಸಾಂಪಲ್ ಹೇಳೋದು ನಾನು, 1 ಲಕ್ಷ ಲಾಸ್ ಆಗೋಯ್ತು, ಲಾಸ್ ಆಗೋಯ್ತಲ್ಲಪ್ಪ ಅಂತ ಕೂರಬೇಡಿ. 1 ಲಕ್ಷ ಇವತ್ತು ಲಾಸ್ ಆಗಿದೆ ಅಂದರೆ ನಾಳೆ 2 ಲಕ್ಷ ಬರುತ್ತೆ, ಭಗವಂತ ಕೊಡ್ತಾನೆ, ಅದಕ್ಕೆ ನಿಮ್ಗೆ ಇವತ್ತು 1 ಲಕ್ಷ ಲಾಸ್ ಆಗಿರೋದು ಅಂತ ತಿಳ್ಕೊಂಡು ದುಡೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓ, ಅದೇ ನೀವೇನು ಮಾಡ್ತೀರಿ ಆ ಫೀಲ್ಡಲ್ಲಿ, ಎದೆ ಗುಂದಿದೆ, ಲಾಸ್ ಆದರೂ ಎಸ್ ಬಿಡದೆ ಬಿಡದೆ ಮರಳಿ ಪ್ರಯತ್ನ ಮಾಡೋ ಅಂದ್ಬಿಟ್ಟು ಹೇಳ್ತಾರೆ ದೊಡ್ಡವರು. ಮಾಡಿ ಒಳ್ಳೆ ರೀತಿ ಮಾಡಿ, ಒಳ್ಳೆ ಕೆಲಸಕ್ಕೆ ಯಾವತ್ತೂ ಸೋಲಿಲ್ಲ, ಗೆದ್ದೇ ಗೆಲ್ತೇವೆ. ನೋಡಿದ್ರಲ್ಲ ಗೆಳೆಯರೆ, ಚಿಕ್ಪೆಟ್ ದೊನ್ನೆ ಬಿರಿಯಾನಿ ಹೌಸ್ ಕಹಾನಿ ಕಥೆ, ಅದರಾಗ ದಿನೇಶ್ ಅವ್ರ ಕಥೆ ಅಂತೂ ಅದ್ಭುತವಾಗಿತ್ತು ರೀ. ಯಾಕೆ ಅಂದರೆ, ಒಂದು ಹುಡುಗ ಬರೀ 400 ರೂಪಾಯಿಗೆ ಒಂದು ಹೋಟೆಲ್ ಕೆಲಸಕ್ಕೆ ಸೇರ್ತಾರೆ, 400 ರೂಪಾಯಿ ಕೆಲಸಕ್ಕೆ ಸೇರಿದ ಹುಡುಗ ಇವತ್ತು 400 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಅಂದರೆ ಅದು ಅಲ್ವಾ ಕತೆ. ಅದಕ್ಕೋಸ್ಕರ ಈ ಹೋಟ್ಲು ನಾನು ಮಾಡಬೇಕಾಯಿತು. ಏನೋ ಬಿರಿಯಾನಿ ಚೆನ್ನಾಗಿದೆ, ಫುಡ್ ಚೆನ್ನಾಗಿದೆ, ಹೋಗೋಣ ಮಾಡೋಣ ಅನ್ನೋ ಉದ್ದೇಶ ಅಲ್ವೇ ಅಲ್ಲ, ನನಗೆ ಈ ಕತೆ ಇಂಟ್ರೆಸ್ಟ್ ಅಂತ ಅನ್ನಿಸ್ತು. ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು, ಎಷ್ಟು ಎತ್ತರಕ್ಕೆ ಬೇಕಾದರೂ ಬೆಳಿಬಹುದು, ಬಟ್ ಕಮಿಟ್ಮೆಂಟ್ ಇರಲೇಬೇಕು. ಅವರಿಗೆ ಕಷ್ಟ ಬಂದಿಲ್ಲ ಅಂತ ಅಲ್ಲ ಗೆಳೆಯರೆ, ಕಷ್ಟ ಬಂದಿದೆ ಮತ್ತು ಬರ್ಬೇಕು, ಅವು ಬಂದ್ರೇ ಪಾಠ ಅಂತ ಅವರೇ ಹೇಳಿದ್ರಲ್ಲ. ನೀವು ಕಳ್ಕೊಂಡ್ರೆ ಅದು ನಿಮ್ಮನ್ನು ಪಡೆಯೋದಕ್ಕೆ ಕಳ್ಕೊಂಡಿರ್ತೀರಿ, ಮತ್ತೆ ಅದು ಸಿಗುತ್ತೆ, ನಿರಂತರವಾದ ಪ್ರಯತ್ನ ಮಾಡಿ ಅನ್ನೋದು ನನ್ನ ಮಾತಲ್ಲ, ಇದು ದಿನೇಶ್ ಅವ್ರ ಮಾತು. ಹಾಗಾಗಿ ನಾನು ಈ ಹೋಟ್ಲ್ ಕತೆ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಗೆಳೆಯರೆ. ಆಮೇಲೆ ಫುಡ್ ಅಂತೂ ನೀವು ಅದ್ರ ಬಗ್ಗೆ ಹೇಳಲೇಬೇಕಾಗಿಲ್ಲ. ಆಮೇಲೆ ಈ ಕೋರ್ಮಂಗ್ಲದಂಥ ಏರಿಯಾದಲ್ಲಿ ನಿಮಗೆ 120 ರೂಪಾಯಿಗೆ ಬಿರಿಯಾನಿ ಸಿಗುತ್ತೆ ಅಂತಂದರೆ ದೊಡ್ಡ ಮಾತೆ, ಯಾಕಂದರೆ ತುಂಬ ಕಾಸ್ಟ್ಲಿ ಏರಿಯಾ ಇದು, ನಿಮಗೆ ಗೊತ್ತು ಗೆಳೆಯರೆ. ಹಾಗಾಗಿ ನಾನು ಇದನ್ನು ಮಾಡಿದ್ದೀನಿ. ರೇಟು ಕಡಿಮೆ ಇದೆ, ರೇಟ್ಗಿಂತ ಇಂಪಾರ್ಟೆಂಟ್ ಕ್ವಾಲಿಟಿ ಇದೆ.
ಕ್ವಾಲಿಟಿ ಅಂತೂ ಕಾಂಪ್ರಮೈಸ್ ಆಗಿಲ್ಲ ಅವರು. ಯಾಕಂದರೆ ಇನ್ನೂ ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡಿದ್ದಾರೆ, ತುಂಬ ಬೆಳಿಬೇಕಂತ ಆಸೆ ಪಟ್ಟಿದ್ದಾರೆ. ಆಮೇಲೆ ಬಿಸ್ನೆಸ್ಸಿನ ಆಳ ಆಗಲ್ಲ, ಜನಗಳ ನಾಡಿ ಮಡಿತ ಅವ್ರಿಗೆ ಗೊತ್ತಿದೆ. ಹಾಗಾಗಿ ತುಂಬ ಇನ್ನೂ ಚಿಕ್ಕ ವಯಸ್ಸು ರೀ, ನೋಡಿ ಖುಷಿ ಆಗುತ್ತೆ ಅವ್ರನ್ನೆಲ್ಲ. ಇನ್ನೂ 30 ವರ್ಷ ರೀ ಅವ್ರಿಗೆ, ಇಷ್ಟು ದೊಡ್ಡ ಬಿಲ್ಡ್ ಮಾಡಿದ್ದಾರೆ ಅಂದರೆ ಲೆಕ್ಕ ಹಾಕಿ. ಅವ್ರ ಅಣ್ಣ ತಮ್ಮ ಸೇರಿ ದೊಡ್ಡ ಶ್ರಮ ಪಟ್ಟುಬಿಟ್ಟು ಹೋಟೆಲ್ ಇಂಡಸ್ಟ್ರಿನ ಬೆಳೆಸಿದ್ದಾರೆ. 7 ಬ್ರಾಂಚಸ್ಸನ್ನು ಹೊಂದಿದ್ದಾರೆ ಕೋರಮಂಗಲದಲ್ಲಿ. ಇದು ದಿನೇಶ್ ಅವರು ಇಲ್ಲಿ ಇರ್ತಾರೆ, ನಿಜಕ್ಕೂ ಖುಷಿ ವಿಚಾರ. ನೀವು ಕೋರಮಂಗಲ ಅಂದ ತಕ್ಷಣ ಏನೂ ಭಯ ಪಡಬೇಕಾಗಿಲ್ಲ. ಏನಪ್ಪ, ನಾನು ಹಂಗೆ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ದಿನೇಶ್ ಅವ್ರು ಮಾತಾಡಿದಾಗ, ಏನು ಸರ್ ಕೋರಮಂಗಲ ಭಯಂಕರ ರೇಟು ಕಷ್ಟನಾ ಅಂತ. ಸರ್ ಬನ್ನಿ ಒಂದು ಸರ್ತಿ, ನಮ್ಮ ಬಿರಿಯಾನಿ ಟೇಸ್ಟ್ ನೋಡಿ, ಆಮೇಲೆ ನೀವೇ ಹೇಳ್ತೀರಿ ಹೇಗಿದೆ ಅಂತ. ತುಂಬ ಕಡಿಮೆ ಅನ್ನೋದಕ್ಕಿಂತ ಇಂಪಾರ್ಟೆಂಟು ಕ್ವಾಲಿಟಿನ ನಾನು ಮೇಂಟೈನ್ ಮಾಡಿದ್ದೀನಿ ಸರ್ ಅಂತ. ನಿಜಕ್ಕೂ ಅದು ಖುಷಿ ಆಯಿತು ನನಗೆ. ಒಂದ್ಸಲ ಬನ್ನಿ, ನಿಮಗೆ ಗೊತ್ತಾಗುತ್ತೆ. ನಾನು ಹೇಳಿದರೆ ಅತಿಶಯೋಕ್ತಿ ಆಗುತ್ತೆ. ದಿನೇಶ್ ಅವರು ಆ ಮಾತು ಹೇಳಿಲ್ಲ, ದಿನೇಶ್ ಅವರು ಕೂಡ ಏನು ಹೇಳಿದ್ದಾರೆ, ದಯವಿಟ್ಟು ಬನ್ನಿ ಒಂದ್ಸಲ ಟೇಸ್ಟ್ ನೋಡಿದ ಮೇಲೆ ಡಿಸೈಡ್ ಮಾಡಿರಿ ಅಂತಲೇ ಹೇಳಿದ್ದಾರೆ. ಅದು ಖುಷಿ ವಿಚಾರ ನನಗೆ. ಗೆಳೆಯರೇ, ಈ ವಿಳಾಸ ಬಂದು ಕೋರಮಂಗಲ 7th ಬ್ಲಾಕು ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಅಂದರೆ ಯಾರಾದರೂ ಹೇಳ್ತಾರೆ, ಅದರ ಅಡ್ರೆಸ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆಮೇಲೆ ಗೂಗಲ್ ಮ್ಯಾಪನ್ನು ಹಾಕಿರ್ತೀನಿ. ದಯವಿಟ್ಟು ಒಂದು ಸಲ ಬನ್ನಿ. ಸೋಮವಾರ ಮಾತ್ರ ರಜಾ ಇರುತ್ತೆ, ಇನ್ನು ಉಳಿದಂತೆ ಎಲ್ಲ ದಿವಸಗಳಲ್ಲಿ ಓಪನ್ ಇರುತ್ತೆ. ಬನ್ನಿ, ತುಂಬ ಚೆನ್ನಾಗಿದೆ ಹೋಟ್ಲು ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಗೆಳೆಯರೇ. ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.